ನಮಸ್ಕಾರ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ ನಾನು ಯಶುರಾಜ್ ಈ ಕ್ಷಣದ ಅಪ್ಡೇಟ್ಸ್ ಎಣಿದ್ರೋಣ ಬನ್ನಿ ವಿಜ್ಞಾನ ಜಾಗೃತಿ ಮೂಡಿಸುವ ಆಶಯದಿಂದ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ಈ ತಿಂಗಳ 28 ಮತ್ತು 29 ರಂದು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಎರಡನೇ ವೈಜ್ಞಾನಿಕ ಸಮ್ಮೇಳನ ನಡೆಯಲಿದೆ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾಕ್ಟರ್ ಹುಲಿಕಲ್ ನಟರಾಜ್ ತುಮಕೂರಿನಲ್ಲಿ ಮಾತನಾಡಿ ಮೂಢನಂಬಿಕೆ ವಿರುದ್ಧ ವಿದ್ಯಾರ್ಥಿಗಳ ಮನಸ್ಸನ್ನ ಸದೃಢಗೊಳಿಸಿ ಪ್ರಬುದ್ಧ ಸಮಾಜ ನಿರ್ಮಾಣಕ್ಕಾಗಿ ವೈಜ್ಞಾನಿಕ ಜಾಗೃತಿ ಮೂಡಬೇಕಾಗಿದೆ ಈ ಕಾರಣದಿಂದ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ವಿಜ್ಞಾನ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ನಿವೃತ್ತ ನ್ಯಾಯಮೂರ್ತಿ ಎಚ್ ನಾಗಮೋಹನ್ ದಾಸ್ ಸಮ್ಮೇಳನ ಅಧ್ಯಕ್ಷರಾಗಿರುವವರು ವಿವಿಧ ಗೋಷ್ಠಿಗಳಲ್ಲಿ ವಿಷಯ ತಜ್ಞರು ವಿವಿಧ ವಿಚಾರ ಮಂಡಿಸುವವರು ತುಮಕೂರಿನ ಡಾಕ್ಟರ್ ಎಚ್ ಎಸ್ ನಿರಂಜನರಾಧ್ಯರಿಗೆ ಡಾಕ್ಟರ್ ಎಚ್ ಎನ್ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು 2020 ರಂದು 160 ಜನ ವೈಜ್ಞಾನಿಕ ಚಿಂತಕರು ಸೇರಿ ಒಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತನ್ನು ಪ್ರಾರಂಭ ಮಾಡಿದ್ವಿ ಪ್ರಪ್ರಥಮವಾಗಿ ಇಸ್ರೋದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕಿರಣ್ ಕುಮಾರ್ ಅವರು ಈ ಪರಿಷತ್ತಿನ ಗೌರವ ಅಧ್ಯಕ್ಷರಾಗಿದ್ದು ನಾಗಮೋಹನ್ ದಾಸ್ ಅವರು ನಿವೃತ್ತ ನ್ಯಾಯಮೂರ್ತಿ ಅವರು ಕೂಡ ಮಾರ್ಗದರ್ಶಕರಾಗಿದ್ದಾರೆ ಇಡೀ ರಾಜ್ಯದಾದ್ಯಂತ ಬೈಲ ಪ್ರಕಾರ 37 ಜನ ರಾಜ್ಯ ಮಟ್ಟದ ಪದಾಧಿಕಾರಿಗಳಿತ್ತು ಇಡೀ ಜಿಲ್ಲೆಯಿಂದ ನೇಮಕಗೊಂಡ 37 ಜನ ಜಿಲ್ಲಾಧ್ಯಕ್ಷರು ಇದ್ದಾರೆ ಒಟ್ಟಾರೆ ಕೇವಲ 2 ವರ್ಷದಲ್ಲಿ 42,000 ಜನ ರಾಜ್ಯದಾದ್ಯಂತ ಸದಸ್ಯತ್ವವನ್ನು ನಮ್ಮ ಪರಿಷತ್ ಹೊಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಆ ನಿಟ್ಟಿನಲ್ಲಿ ಡಿಸೆಂಬರ್ 29 ಓಸಲ ಶಿವಮೊಗ್ಗದಲ್ಲಿ ಪ್ರಥಮ ವೈಜ್ಞಾನಿಕ ಸಮ್ಮೇಳನವನ್ನು ಮಾಡಿದ್ವಿ ಕೋವಿಡ್ ನಿಯಂತ್ರಣದ ಒಳಗೂ ಕೂಡ ಮಾಡಿದ್ವಿ ಅದಾದ ಮೇಲೆ ಈ ಪರಿಷತ್ತಿನ ಉದ್ದೇಶ ಏನು ಅಂದ್ರೆ ಇವತ್ತಿನ ನಮ್ಮ ಮನಸ್ಸು ಎತ್ತಲು ಸಾಕ್ತಾ ಇದೆ ಮೌಢ್ಯತೆಯ ಕರೆ ದಾಪುಗಾಲಾಗ್ತಾ ಇದೆ ನಂಬಿಕೆ ಮತ್ತು ಆಚರಣೆ ಧರ್ಮವನ್ನು ಇಟ್ಕೊಂಡು ಅದನ್ನ ಬೇರೆ ರೀತಿಯಲ್ಲಿ ಬುಡಮೇಲು ಮಾಡಿ ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ ಈ ಸುದ್ದಿಗೋಷ್ಠಿಗೆ ನಾವು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯ ಮಟ್ಟದ ಎರಡನೇ ವೈಜ್ಞಾನಿಕ ಸಮ್ಮೇಳನ ಶಿಕ್ಷಣ ಭೀಷ್ಮ ಡಾಕ್ಟರ್ ಎಚ್ ಎಂ ಗಂಗಾಧರಯ್ಯ ಮೆಮೋರಿಯಲ್ ಹಾಲ್ ನಲ್ಲಿ ದಿನಾಂಕ 28 29 ಡಿಸೆಂಬರ್ 2 ದಿವಸ ನಾವು ಎರಡನೇ ಸಮಾವೇಶವನ್ನ ಅಲ್ಲಿ ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮಕ್ಕೆ ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ರವರು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಅವರು 2 ದಿವಸ ಕಾರ್ಯಕ್ರಮವನ್ನ ಅಲ್ಲಿ ನಡೆಸಿಕೊಡುತ್ತಾರೆ ಹಾಗೇನೇ ಮೊದಲನೇ ದಿವಸ ಉದ್ಘಾಟನಾ ಕಾರ್ಯಕ್ರಮ ಇರುತ್ತದೆ ಜೊತೆಯಲ್ಲಿ ನಮ್ಮ ಎಎಸ್ ಕಿರಣ್ ಕುಮಾರ್ ಅವರು ಇಸ್ರೋ ಮಾಜಿ ಚೇರ್ಮನ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಹಾಗೇನೇ ನಮ್ಮ ರಾಜ್ಯಾಧ್ಯಕ್ಷರಾದ ಉಲಿಕಲ್ ನಟರಾಜ್ ರವರು ಹಾಗೇನೇ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಜಿ ಎಸ್ ಶ್ರೀಧರ್ ಸಾಹೇಬರು ಇರ್ತಾರೆ ಜೊತೆಗೆ ಹಾಗೇನೇ ನಮ್ಮ ಅವತ್ತು ಸ್ಮರಣ ಸಂಚಿಕೆಯನ್ನು ಒಂದು ಬಿಡುಗಡೆ ಮಾಡ್ತಾ ಇದ್ದೀವಿ ಕಲ್ಪಸಿರಿ ಎಂಬ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಸ್ಮರಣ ಸಂಚಿಕೆಯನ್ನು ನಮ್ಮ ಪ್ರಜಾಪಗತಿ ಸಂಪಾದಕರಾದ ಎಸ್ ನಾಗಣ್ಣನವರು ಅವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಇನ್ನು ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ ಶ್ರೀಧರ್ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮೋಹನ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ಖಜಾಂಚಿ ಕೀರ್ತಿ ಶೇಖರ್ ಮಹೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು ಕ್ಯಾಮರಾಮನ್ ಅಂಜನ್ ಅಮೋಕ್ ಟಿವಿ ತುಮಕೂರು ಇನ್ನು ವ್ಯಕ್ತಿ ಕಷ್ಟಪಟ್ಟು ದುಡಿದ ಹಣವನ್ನ ಕುಡಿತಕ್ಕೆ ವಿನಿಯೋಗಿಸಿ ಕುಟುಂಬವನ್ನ ಕಷ್ಟಕ್ಕೆ ತಳ್ಳುವುದು ದುರಂತ ಎಂದು ಸಿಪಿಐ ಎಂಎಸ್ ಸರ್ದಾರ್ ಮದಗಿರಿಯಲ್ಲಿ ತಿಳಿಸಿದರು ತಾಲೂಕಿನ ಕೆರೆ ಕತ್ತಿಗನೂರು ಬಳಿಯ ಸಮಾಧಾನ ಮಠದ ಆವರಣದಲ್ಲಿ ಶ್ರೀ ಗುರುದೇವ ಸೇವಾ ಸಂಸ್ಥೆ ನಿರ್ಮಾಣದ ಹಾನಗಲ್ ಶ್ರೀ ಕುಮಾರ್ ಶಿವಯೋಗಿಗಳ ಜೀವನ ಚರಿತ್ರೆ ಆಧಾರಿತ ವಿರಾಟಪುರದ ವೀರಾಗಿ ಚಲನಚಿತ್ರದ ರಥವನ್ನ ಸ್ವಾಗತಿಸಿ ಚಲನಚಿತ್ರದ ಪೂರ್ವ ತಯಾರಿ ದೃಶ್ಯ ಕಾವ್ಯವನ್ನ ವೀಕ್ಷಿಸಿ ಮಾಹಿತಿ ನೀಡಿದರು ಈ
ಚಲನಚಿತ್ರ ಜನವರಿ 13ರಂದು ಬಿಡುಗಡೆಯಾಗಲಿದೆ. ರಾಜ್ಯದಿಂದ 6 ರಥಗಳನ್ನು ಮಾಡಿ ಸುಮಾರು 7000 ಕಿಲೋಮೀಟರ್ ರಥಗಳು ಸಂಚರಿಸಿ ಜನರಲ್ಲಿ ಸಮಾಜದ ಭಕ್ತಿ ಭಾವ ಮೂಡಿಸಲು ಈ ಚಲನಚಿತ್ರ ಉತ್ತಮ ಮಾಧ್ಯಮವಾಗಿ ಕೆಲಸ ಮಾಡಲಿದೆ. 1862ರಲ್ಲಿ ಜನಿಸಿದ ಶಿವಯೋಗಿಗಳು 1930ರಲ್ಲಿ ಲಿಂಗೈಕ್ಯರಾದರು. ಚಿತ್ರದ ನಿರ್ದೇಶಕ ಬಿಎಸ್ ಲಿಂಗದೇವರು ಮಾತನಾಡಿ, ಮೌನ ತಪಸ್ವಿಗಳು ನೀಲಕಂಠ ಚಲನಚಿತ್ರ ವೀಕ್ಷಿಸಿದ ನಂತರ ಈ ಭಕ್ತಿ ಅವತರಣಿಕೆ ಮಾಡಬೇಕೆಂದು ಇಚ್ಛಿಸಿದರು. ಮಾತಾಡಕ್ಕೆ ಹೋಗ್ತಾ ಇರಲಿಲ್ಲ. ಆಗ ಅವರು ಕರೆದು ಹೇಳಿದ್ರು, ನೀನು ಹೋಗಿ ಚಿಕ್ಕನಾಯಕನಹಳ್ಳಿ ಭಾಷೆಯಲ್ಲೇ ಮಾತಾಡು, ನಿನಗೇನು ಬರುತ್ತೋ ಅದು ಮಾತಾಡು. ಸೊ ಅದು ಬೇಕಾದವ್ರು ತಿಳ್ಕೊತಾರೆ. ನೀನು ಭಾಷೆ ಬರಲ್ಲ ಅಂತ ಹೇಳಿ ನೀನು ಹಂಚಿಕೊಂಡು ಕೂರಬಾರ್ದು ಅಂತ ಹೇಳಿ. ಸೊ ಹೀಗಾಗಿ ನನ್ನಲ್ಲಿರೋ ಒಂದು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದ್ರು. ಹಾಗೆ ನನ್ನ ನೆಲದ ಕತೆ ಏನಿರುತ್ತಲ್ವ, ಅದು ಯಾವಾಗಲೂ ಅದು ಪ್ರಪಂಚದಕ್ಕೂ ಒಪ್ಪುತ್ತದೆ. ಸೊ ನಿಮಗೆ ಈಗಲೇ ನಾವು ಇಷ್ಟೆಲ್ಲ ಸೌಕರ್ಯಗಳಿದ್ದು ಏನೂ ಸಾಧನೆ ಮಾಡದೇ ಇರೋಂಥ, ಏನೂ ಉಪಯೋಗ ಇಲ್ಲದೇ ಇರೋಂಥ ಮನುಷ್ಯರು ನಾವು ಇದ್ದೀವಿ. ಆದರೆ ಆಗ ಯಾವ ಸೌಕರ್ಯಗಳು ಇಲ್ಲದೇ ಇದ್ದಾಗ ನಿಮಗೆ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ. ಶಿಕ್ಷಣ ಇವತ್ತು ನಾವೆಲ್ಲ ಏನು 4 ಅಕ್ಷರ ಕಲ್ತಿದ್ದೀವಿ ಅಂದರೆ ಅದು ಕಾರಣ ಹಾನಗಲ್ ಕುಮಾರಸ್ವಾಮಿಗಳು. ಇವತ್ತು ಅನೇಕ ವಿದ್ಯಾಸಂಸ್ಥೆಗಳು ಏನಿದ್ದಾವೆ ಇವತ್ತು ಉತ್ತರ ಕರ್ನಾಟಕದಲ್ಲಿ, ಅದೆಲ್ಲದಕ್ಕೂ ಮೂಲ ಕಾರಣ ಕುಮಾರಸ್ವಾಮಿಗಳಿದ್ದಾರೆ. ಇನ್ನೂ ನಿಮ್ಗೆ ದೊಡ್ಡ ಕೊಡುಗೆ ಅಂದರೆ ಸಂಗೀತ ಕ್ಷೇತ್ರಕ್ಕೆ. ಅಂದರೆ ಒಂದು ಸಮಾಜ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆ ಆದರೆ ಸಮಾಜನೂ ಶ್ರೀಮಂತಿಕೆ ಅಂತ. ನಿಮ್ಮ ಹಣ ಜೇಬಲ್ ದುಡ್ಡಿದೆ ಅನ್ನೋದಲ್ಲ, ಸಾಂಸ್ಕೃತಿಕ ಶ್ರೀಮಂತಿಕೆ ಇರಬೇಕು, ಆ ಸಮಾಜ ಶ್ರೀಮಂತ ಸಮಾಜ ಅಂತ. ಸೊ ಆ ನಿಟ್ಟಿನಲ್ಲಿ ಆನಗಲ್ ಕುಮಾರಸ್ವಾಮಿಗಳು ಕೊಡುಗೆ ಏನು, ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರಿ ಗವಾಯಿಗಳು ಸಂಗೀತ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಟ್ಟರು. ಇನ್ನೂ ಮುಂದಕ್ಕೆ ಹೋದರೆ ವಚನ ಸಾಹಿತ್ಯ, ಇವತ್ತು ನಮಗೇನಾದ್ರು ವಚನ ಸಾಹಿತ್ಯ ಇದೆ ನಮ್ಮ ಕೈಯಲ್ಲಿ ನಾವು ಓದ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಇವರೇನು. ಫಾಗು ಒಳಕಟ್ಟಿಯವರಿಗೆ ಅವರು ಬೆಂಬಲವಾಗಿ ನಿಂತ್ಕೊಂಡು ತಾಡೋಲೆಗಳನ್ನು ಸಂಗ್ರಹ ಮಾಡೋದು, ತಾಡೋಲೆಗಳನ್ನೆಲ್ಲ ಮನೆಗಳಲ್ಲಿ ಗೂಡಿನಲ್ಲಿ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಬೆಂಗಳೂರಿನ ಸರ್ಪಭೂಷಣ ಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಹಿರೇಮಠ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು, ಮೂಡಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿಗಳು, ಖಾನಿ ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿಗಳು ಚಲನಚಿತ್ರದ ಬಗ್ಗೆ ಭಕ್ತರಿಗೆ ವಿವರಿಸಿದರು. ಅಂಥದ್ದು ಪೂಜೆ ಮಾಡೋದು ಏನು ಅಂತೇಳಿ ತಗೊಂಬಂದು ಅವ್ರಿಗೆ ಕನ್ವಿನ್ಸ್ ಮಾಡಿ ತಗೊಂಬರೋದೇ ದೊಡ್ಡ ಕೆಲಸ. ಅಂಥದ್ದನ್ನೆಲ್ಲ ತಂದು ಇವತ್ತು ನಮಗೇನಾದ್ರು ವಚನ ಸಾಹಿತ್ಯ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಹಾನಗಲ್ ಕುಮಾರಸ್ವಾಮಿಗಳು. ಹೀಗೆ ನಿಮಗೆ ಒಂದು ಇದು ಅಂತಲ್ಲ, ಕಾಸರವಳ್ಳಿಯವರು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು. ಗಾಂಧಿ ಕಂಡಂಥ ಏನು ಆಶಯಗಳಿದ್ವು ಅದು ಗಾಂಧಿ ಭಾರತಕ್ಕೆ ಬರೋದಕ್ಕೆ ಮುಂಚೆನೇ ಅದನ್ನೆಲ್ಲ ಸಾಧ್ಯವಾಗಿಸಿದ್ದವರು ಅಂತ. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ನಾವು ಇಷ್ಟುವರೆಗೂ ತಿಳ್ಕೊಂಡಿರಲಿವಲ್ಲ, ಅದು ನಿಜವಾಗ್ಲೂ ನೋವಿನ ಸಂಗತಿ. ಬಟ್ ಈಗಲಾದರೂ ಹೇಳ್ತಿದ್ದೀವಲ್ಲ ಅನ್ನೋದು ಒಂದು ಸಂತೋಷದ ಸಂಗತಿ. ಆ ಹೇಳ್ತಾ ಇರೋದಕ್ಕೆ ಮೂಲ ಕಾರಣ ಅಜ್ಜಾವರು. ಅಜ್ಜಾವರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ರೂ ಸಾಲದದು. ಈ ವೇಳೆಯಲ್ಲಿ ಮಠಕ್ಕೆ ಆಗಮಿಸಿದ ರಥಕ್ಕೆ ಜಾನಪದ ಕಲಾತಂಡಗಳ ವೀರಗಾಸೆ ಕುಣಿತ, ಪೂರ್ಣಕುಂಭ ಕಳಶ ಸ್ವಾಗತ, ಆರತಿ ಬೆಳಗುವಿಕೆಯನ್ನ ಸಮಾಧಾನ ಮಠದ ನೂರಾರು ಭಕ್ತಾದಿಗಳು ನಡೆಸಿಕೊಟ್ಟರು. ಕಂಬಾಳುವಿನ ಶ್ರೀ ಮೇಳನಗವಿ ಮಠದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಪಾದಯಾತ್ರಿಗಳು, ಭಕ್ತರು, ಡಾಕ್ಟರ್ ಗುರುಬಸವ, ಸ್ಥಳೀಯರಾದ ದೊಡ್ಡೇರಿ ಶಿವಾನಂದಮೂರ್ತಿ ಇನ್ನಿತರರು ಹಲವರು ಭಾಗವಹಿಸಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಇನ್ನು ಫೆಬ್ರವರಿ ತಿಂಗಳಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು HAL ಘಟಕದ ಉದ್ಘಾಟನೆಗೆ ಆಗಮಿಸುತ್ತಾರೆ ಎಂದು ಸಂಸದ GS ಬಸವರಾಜ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ 11ನೇ ವಾರ್ಡ್ನಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಹಾಗೂ ತಾಲೂಕಿನ ಹಾರನಹಳ್ಳಿ ಗ್ರಾಮದಲ್ಲಿ ಜಲ್ ಜೀವನ್ ಯೋಜನೆಯ ಮನೆ ಮನೆಗೆ ನಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈ ಬಾರಿ 8 BJP ಶಾಸಕರು ಆಯ್ಕೆಯಾಗುವುದು ಖಂಡಿತ. ಗುಬ್ಬಿ ಕ್ಷೇತ್ರದಲ್ಲಿಯೂ ಸಹ ಈ ಬಾರಿ BJP ಗೆಲ್ಲುತ್ತದೆ. ಹೈಕಮಾಂಡ್ ನಿರ್ದೇಶನದಂತೆ ಗೆಲ್ಲುವ ಅಭ್ಯರ್ಥಿಗೆ B-ಫಾರಂ ನೀಡುತ್ತಾರೆ. ಯಾರೂ ಸಹ ಪಕ್ಷೇತರ ಹೋಗಲು ಈ ಬಾರಿ ಬಿಡುವುದಿಲ್ಲ ಎಂದು ಹೇಳಿದರು. ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಏನಂತೆ, ಜಲ್ ಜೀವನ್ ಮಿಷನ್ ಮುಖಾಂತರವಾಗಿ ಸುಮಾರು 95 ಲಕ್ಷ ರೂಪಾಯಿಗಳನ್ನ ಅನುದಾನ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ 63% ಕೊಡ್ತದೆ, ರಾಜ್ಯ ಸರ್ಕಾರ 25%, ಮಿಕ್ಕಿದ್ದು ಈ ಲೋಕಲ್ನಲ್ಲಿ ಇವರೆಲ್ಲ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಯೋಜನೆ. ದುರದೃಷ್ಟವಶಾತ್ ನಮ್ಮ ಜಿಲ್ಲೆನೇ ಕೈ ಬಿಟ್ಬಿಟ್ಟಿದ್ರಿಂದೆ. ಯಾವುದಕ್ಕೆ ಅಂದರೆ, ಇಲ್ಲಿ ಎಲ್ಲೂ ನೀರಿಲ್ಲ, ನೀರು ಸಿಗೋದಿದೆ ಬೇಡ ಅಂತನ ಹಬ್ಬ ಅಯ್ಯಮ್ಮಗಳು ಪಾಪ ಒಳ್ಳೇಳು ಅವಳಿಗೆ ಈ ತುಮಕೂರು ಜಿಲ್ಲೆ ವಿಚಾರ ಗೊತ್ತಿಲ್ಲ. ಒಂದಿಬ್ಬರ ಅಧಿಕಾರಿಗಳು ಸೇರಿಕೊಂಡು ಒಂದಿಬ್ಬರು ಕೊಡಂಗಿ ರಾಜಕಾರಣಿಗಳು ಸೇರಿದ್ರು ಅದಕ್ಕೆ.
ಸೇರಿಸಿ ಊರಿಗೆ ಬೇಡ ಇದೀವಿ ಜಿಲ್ಲೆ ಬೇಡ ಅಂತ ಮತ್ತೆ ತೀರ್ಮಾನ ಮಾಡಿ ತಿರ್ಗಾ ಮತ್ತೆ ನಮ್ಮ ಅತಿಕಾಮದ ಏನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಇಲ್ಲೊಂದು ಮೀಟಿಂಗ್ ಮಾಡಿಸಿ ನೀರಿದೆ ಅಂತ ಮೊದಲ ರಿಪೋರ್ಟ್ ಕೊಡಿಸಿ ಮತ್ತೆ ಡೆಲ್ಲಿಗೆ ಕರ್ಕೊಂಡೋಗಿ ಅವ್ರನ್ನೇ ಆ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ 336 ಕೋಟಿ ರೂಪಾಯಿನ ನಾವು ತುಮಕೂರು ಜಿಲ್ಲೆಗೆ ಕೊಡಿಸಿದ್ದಾಯಿತು. ಇದು ಮಾಡೋಕ್ಕಾಗೋದಿಲ್ಲ ಇತ್ತೀಚೆಗೋಸ್ಕರವಾಗಿನೇ 45% ಈಗ ಮೆಟೀರಿಯಲ್ ಕೊಡಿಸ್ತೀವಿ ಮಿಕ್ಕಿದ್ದ ಶ್ರಮದಾನ ಮಾಡಬೇಕು ಅಂತಲೇ ಇದೆ. ಇಲ್ಲ ಮನೆ ಕುಂತ್ಕೊಂಡು ಯಾವ ಕಾಂಟ್ರಾಕ್ಟರ್ ಎಲ್ಲ ಮಾಡ್ಕೊಂಡು ಜೆ ಸಿ ಬಿ ತಗೊಂಡು ಹೋಗ್ತಕ್ಕಂಥದ್ದೆಲ್ಲ ಕೋಟ್ಯಾಂತರ ರೂಪಾಯಿ ಐತೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆಲ್ಲ 2,500,000-3,000 ಕೋಟಿ ದುಡ್ಡು ಬಿದ್ದೈತೆ ಮಾಡೋದಿಲ್ಲ. ಪುಕ್ಷಟೆ ದುಡ್ಡು ಎಲ್ಲ ಮಾಡಬೇಕು ಕಾಂಟ್ರಾಕ್ಟ್ ಇಟ್ಟದ್ದು ಈ ಕಾಂಟ್ರಾಕ್ಟ್ ಕೆಲಸಗಳಿವೆಲ್ಲ ಅದರಿಂದ ಆಸ್ಪದ ಇಲ್ಲ. ಯಾರು ಕೆಲಸ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ ಅವ್ರಿಗೆ ಕೊಡ್ತಾರೆ. ಹಳ್ಳ ಮುಚ್ಚೋದು ಗುದ್ರ ಮುಚ್ಚೋದು ಚರಂಡಿ ಮಾಡೋದು ಎಲ್ಲದೂ ಕೂಡ ಮಾಡಿ ಊರುಗಳು ಬಂಗಾರ ಮಾಡ್ಕೋಬೋದು. ಎಲ್ಲರೂ ಕೂಡ ಬೆಳಗ್ಗೆ ಅಂತ ಬರ್ತಾರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಸ್ವಾಮಿ ನಮ್ಮ ಹುಡುಗ ಸ್ವಾಮಿ ನಮ್ಮ ಜಾತಿ ನೀವು ಕೊಡಿ ಒಂದು ಸ್ವಲ್ಪ ಅಂತಾರೆ. ಎಚ್ಐಎಲ್ ನಿರ್ಮಾಣವಾಗಿ 3 ವರ್ಷ ಆಗಿದೆ. ಈಗಾಗಲೇ 3 ಹೆಲಿಕಾಪ್ಟರ್ ಇಲ್ಲಿಂದ ಹಾರಾಟ ನಡೆಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಎಚ್ಐಎಲ್ ನೌಕರರು ಗುಬ್ಬಿ ತಾಲೂಕಿನ ಎಚ್ಐಎಲ್ ಘಟಕಕ್ಕೆ ವರ್ಗಾವಣೆಯಾಗಿ ಬಂದು ಸೇರ್ಪಡೆಗೊಂಡಿದ್ದಾರೆ. ಹಾಗಾಗಿ ಇಲ್ಲಿನ ಜನಕ್ಕೆ ನೌಕರಿ ಕಷ್ಟವಾಗುತ್ತಿದೆ ಎಂದರು. ಸುಗಮವಾಗಿ ನಡೀತಾ ಇದ್ದೇವೆ. ಇದು ಬಂದ್ರೆ ಪ್ರತಿಯೊಂದು ಮನೆಗೂ ಕೂಡ ನಿಂತಕ್ಕಂಥ ಜನಗಳಿಗೆ ನೀವೆಲ್ಲೂ ನೀರು ಹಿಡ್ಕೊಂಡೋದ್ರೆ ನಿಮ್ಮ ಮನೆಗೆ ನೀರು ನಲ್ಲಿ ತಿರ್ಸ್ಕೊಳ್ಳೋದು ಪ್ರತಿಯೊಂದು ಮನೆಗೂ ಕೂಡ ನಲ್ಲಿ ಹಾಕ್ತಾರೆ. ಅಚ್ಚುಕಟ್ಟಾಗಿ ಕೆಲಸ ಮಾಡಿಸಿ ಮುನಾ ಸಾಹಬ್ ಯಾವನಪ್ಪ ಒಂದಿದ್ದು ಕಾಂಟ್ರಾಕ್ಟು ಗಬ್ಬೆ ಬಿಡಿಸೋಬಿಟ್ರೆ ಅವನು ಹೇಳಿದ್ದಂಗೆ ನೀವು ಎಲ್ಲ ಭಾಳ ಚೆನ್ನಾಗಿ ಮಾಡೋಣ ಅಂತ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಪ್ಲಾಸ್ಟಿಕ್ ಪೈಪ್ ಹಾಕ್ಬೇಕು ಅವನು ಅಚ್ಚುಕಟ್ಟಾಗಿ ನಲ್ಲಿಗೆ ತಿರುಗಿಸೋದೆಲ್ಲ ಹಾಕ್ಬೇಕು ಕೆಟ್ಟೋಗಿ ಕೊಡೋದೆಲ್ಲ ನೋಡಿ ಉತ್ತಮವಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಸಾಮಾನು ಒಂದು 4 ಸರ್ಕಾರ ಅಂತ ಮಾಡಬೇಕು. ಇವರೆಲ್ಲ ಬಂದು ಕೆಲಸ ಮಾಡಿಸ್ಬೇಕು. ಆದಷ್ಟು ಕೂಡ 8 ತಿಂಗಳೊಳಗಾಗಿ ಈ ಕಾರ್ಯಕ್ರಮ ಮುಗಿಸ್ಬೇಕು. 8 ತಿಂಗಳು ತಗೊಂಡಿದ್ದೀಯಪ್ಪ ಟೈಮ್ ನೀನು 8 ತಿಂಗಳೊಳಗೆ ಮುಗಿಸಿ. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ, ಸದಸ್ಯರಾದ ಶಿವಕುಮಾರ್, ಕೃಷ್ಣಮೂರ್ತಿ, ಮೊಹಮ್ಮದ್ ಸಾದಿಕ್, ಬಸವರಾಜು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಆಂಧ್ರದ ಮಡಕಶಿರ ತಾಲೂಕು ಹಲಕೂರು ಗ್ರಾಮಕ್ಕೆ ಸೇರಿದ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ಕೆರೆಗೆ ಹೊಂದಿಕೊಂಡಿರುವ ಕೊಂಡಾಪುರ ಕೃಷಿ ಭೂಮಿ ಮುಳುಗಡೆಯಾಗಿದೆ. ಈ ಕುರಿತಾದೊಂದು ವರದಿ ಇದೆ, ನೋಡ್ಕೊಂಬನ್ನಿ. ಅಡಿಕೆ, ತೆಂಗು, ಮಾವು, ರಾಗಿ, ಮೆಣಸಿನಕಾಯಿ, ಶೇಂಗಾ, ದಾಳಿಂಬೆ ಸೇರಿದಂತೆ ವಿವಿಧ ಬೆಳೆಗಳು ಕೊಳೆಯುತ್ತಿವೆ. 3 ತಿಂಗಳಿಂದ ನೀರು ನಿಂತಿರುವ ಕಾರಣ ದಶಕಗಳಿಂದ ಕಾಪಾಡಿಕೊಂಡು ಬಂದಿದ್ದ ಅಡಿಕೆ, ತೆಂಗು, ದಾಳಿಂಬೆ ರೋಗಗಳಿಗೆ ತುತ್ತಾಗಿ ನೀರಿನಲ್ಲಿಯೇ ಕೊಳೆತು ಹೋಗಿದೆ. ಲಕ್ಷಾಂತರ ರೂಪಾಯಿ ಬೆಳೆಗಳಿಗಾಗಿ ಹೂಡಿಕೆ ಮಾಡಿರುವ ರೈತರು ತಲೆಯ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಹೆಸರು ನಾಗರಾಜ್ ಅಂತ. ನಮ್ಮ ತಂದೆ ಹೆಸರು ವಿಶ್ವನಾಥಪ್ಪ. ನಮ್ಮದು ಕರ್ನಾಟಕ ಲ್ಯಾಂಡ್ ಇರೋದ್ರಿಂದ ನಾವೆಲ್ಲ ಆಂಧ್ರದಾಗ ವಾಸ ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಪ್ರೂಫು ಆಂಧ್ರ ಪ್ರೂಫ್ ಇರೋದ್ರಿಂದ ಕರ್ನಾಟಕ ಸರ್ಕಾರ ಕಡೆಯಲ್ಲಿದ್ದಾಗಲಿ ಬ್ಯಾಂಕ್ ಲೋನ್ ತಗೊಂಡಿರೋವಾಗಲಿ ಪ್ರತಿಯೊಂದು ನಮಗೇನು ಮಾಫಿ ಆಗಲಿ ಏನು ವರ್ತಿಸ್ತಾ ಇಲ್ಲ. ಮೊನ್ನೆ ಕುಮಾರಸ್ವಾಮಿ ಅವ್ರ ಪಿರಿಯಡ್ನಾಗ ಕೂಡ 7 ಲಕ್ಷವರೆಗೂ ಮಾಫಿ ಅಂದರು, ಅವು ನಮಗೇನು ವರ್ತಿಸಲಿಲ್ಲ. ನಮ್ಮದು 13.5 ಎಕರೆ ಲ್ಯಾಂಡ್ ಐತೆ, 6.5 ಲಕ್ಷ ಕ್ರಾಪ್ ಲೋನ್ ಐತೆ, ಶೇಂಗಾ ಬೆಳೀತಿದ್ದೀವಿ ಅಷ್ಟೇ. ನಮಗೆ ಮಾಫಿ ಅಂತಕ್ಕಂಥದ್ದು ಸರ್ಕಾರದಿಂದ ಏನೂ ನಮ್ಗೆ ಲಬ್ಧಿ ಪೊಂದುತ್ತಾ ಇಲ್ಲ. ಕಾರಣ ಅಂದರೆ ಆಂಧ್ರ ಪ್ರೂಫು, ವೋಟ್ ಪರ್ಪಸ್, ನೀವು ವೋಟ್ ಹಾಕಿಲ್ಲ ಅಲ್ವಾ ಅದರಿಂದ ಹಂಗಾಗಿಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದಾರೆ. ಶಾಖೆ ಗ್ರಾಮೀಣ ಬ್ಯಾಂಕು ನ್ಯಾದಗುಂಟೆ. ಹೌದು, ಓಕೆ, ಥ್ಯಾಂಕ್ ಯು. ಹೌದು, ಕೆರೆ ಆಂಧ್ರ ಪ್ರದೇಶದಲ್ಲಿದೆ, ಜಮೀನು ರಾಜ್ಯಕ್ಕೆ ಸೇರಿದೆ. ಹೀಗಾಗಿ 2 ರಾಜ್ಯಗಳ ಅಧಿಕಾರಿಗಳು ರೈತರ ಸಮಸ್ಯೆಯ ಬಗ್ಗೆ ಕಿವಿಗೊಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ಈ ನಡುವೆ ರೈತರು ಬೆಳೆಗಳನ್ನು ಕಾಪಾಡಿಕೊಳ್ಳಲಾಗದೆ ಯಾರ ಬಳಿ ಹೇಳಿಕೊಳ್ಳಬೇಕು ಎಂದು ತಿಳಿಯದೆ ಸಂಕಟ ಅನುಭವಿಸುತ್ತಿದ್ದಾರೆ. ಸಾಲ ಮನ್ನಾ, ನಷ್ಟ ಪರಿಹಾರ, ಬೆಳೆ ವಿಮೆ ಸೇರಿದಂತೆ ಯಾವುದೇ ಸವಲತ್ತು ರೈತರಿಗೆ ಸಿಗುತ್ತಿಲ್ಲ. ಅಧಿಕಾರಿಗಳನ್ನ ಕೇಳಿದರೆ ದಾಖಲೆಗಳ ನೆಪ ಹೇಳಿ ಕಳುಹಿಸುತ್ತಾರಂತೆ. ಸರ್ ನಾವು ಆಂಧ್ರ, ನಮ್ಮದು, ನನ್ನ ಹೆಸರು ಶಿವಾನಂದ ಅಂತ. ಕರ್ನಾಟಕದಲ್ಲಿ ಸರ್ ನಮ್ಮದು ಲ್ಯಾಂಡು. ಈಗ ಎಲ್ಲ ಕೆರೆ ನೀರು ಬಂದು ನಮ್ಮದು ಸುಮಾರಿಗೆ ಸರ್ವೆ ನಂಬರ್ 149/1 ಅರ್ಧ ಎಕರೆ ಅಡಿಕೆ ತೋಟ, ಅರ್ಧ ಎಕರೆ ದಾಳಿಂಬೆ. ಸರ್ವೆ ನಂಬರ್ 149 ತಿರ್ಗಾ ಒಂದು ಅರ್ಧ ಎಕರೆ ಅಡಿಕೆ ತೋಟ, ಅರ್ಧ ಎಕರೆ ದಾಳಿಂಬೆ. ಇಷ್ಟು ಎಲ್ಲ ನೀರು ಮುಣ್ಗೋಗಿದೆ ಸರ್ ನಮ್ಮದು. ಯಾವ ಅಧಿಕಾರನ ಕೇಳಿರೂ ಕೂಡ ನೀವು ಆಂಧ್ರದಲ್ಲಿರೋರು ಕರ್ನಾಟಕ ಅಂತ ಹೇಳ್ತಾರೆ. ನಾವು ಕರ್ನಾಟಕದಲ್ಲಿ ನಮ್ಮದೇನು ಲ್ಯಾಂಡ್ ಮಾತ್ರ ಐತೆ, ಮನೆ ಪನೆ ಇಲ್ಲ, ಆಧಾರ್ ಕಾರ್ಡ್ ಎಲ್ಲ ನಮ್ಮದೆಲ್ಲನ ಆಂಧ್ರದ್ದೇ. ಇಷ್ಟಾಯ್ತು ಸರ್ ನಮ್ದು. ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿ? ಈಗ ಬಂದು ಪರಿಶೀಲನೆ ಮಾಡೋದಕ್ಕೆ ಎಲ್ಲ ನಾವು ತೋರಿಸಿ ಹೇಳ್ತಿದ್ವಿ ಸರ್. ಈಗ ಅಧಿಕಾರಿಗಳು ಯಾರನ್ನ ಬಂದಿದ್ರಾ?
ಗಡಿಯಲ್ಲಿ ಬೇಸಾಯ ಮಾಡಬಾರದೆ, ಗಡಿಯಲ್ಲಿರುವುದು ನಾವು ಮಾಡಿರುವ ತಪ್ಪೇ. ಚುನಾವಣೆ ಸಮೀಪಿಸಿದಾಗ ಮತ ಕೇಳಲು ಗಡಿಗಳಿರುವುದಿಲ್ಲ, ಸಮಸ್ಯೆ ಬಂದಾಗ ಸವಲತ್ತು ಕಲ್ಪಿಸುವಾಗ ಮಾತ್ರ ನೆಪ ಹೇಳಲಾಗುತ್ತದೆ ಎಂದು ರೈತರೊಬ್ಬರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಾವು ಗಡಿ ಭಾಗದಲ್ಲಿದ್ದೀವಿ. ಕೆರೆ ಅತಿವೃಷ್ಟಿಯಾಗಿ ಕೆರೆ ತುಂಬಿ ಸುಮಾರು ನಮ್ಮ ಕರ್ನಾಟಕದ ಸುಮಾರು ಒಂದು 10-15 ಸರ್ವೆ ನಂಬರ್ಗಳಲ್ಲಿ ಇರುವಂಥ ಭೂಮಿ ಜಲಾವೃತಗೊಂಡಿದೆ. ಕೆರೆ ತುಂಬಿ 2 ತಿಂಗಳಾದರೂ ನೀರು ಹೋಗಿಲ್ಲ. ನೀವೇ ನೋಡ್ಬೋದು, ತೆಂಗಿನ ಗಿಡ ಅಡಿಕೆ ಗಿಡ ಇಟ್ಟಿದ್ರೆ 2000 ಗಿಡ ಅಡಿಕೆ ಗಿಡ ನೀರಲ್ಲಿ ಮುಚ್ಕೊಂಡು ಒಣಗೋಗಿದ್ದಾವೆ. ಯಾವುದೇ ಥರದ ಮಾಹಿತಿ ನಮಗೆ ಗೊತ್ತಿಲ್ಲ. ಗಡಿ ಭಾಗದಲ್ಲಿರೋದ್ರಿಂದ ನಾವು ಗೊತ್ತಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಯಾರೂ ಗೊತ್ತಿಲ್ಲ. ಅಧಿಕಾರಿಗಳು ಏನಾದರೂ ಸ್ಪಂದಿಸಿ ಸರ್ಕಾರ ಏನಾದರೂ ಇದಕ್ಕೆ ನಮಗೆ ಸಹಾಯ ಮಾಡುತ್ತೇನೋ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ. ಗಡಿ ಭಾಗ ಅಂತಂದು ಹೇಳಿದ್ರಲ್ಲ, ಯಾವ ಗಡಿ ಭಾಗ ಇದು? ಇದು ಅರಸೀಕೆರೆ ಮತ್ತು ಅಮರಾಪುರದ ಗಡಿ ಭಾಗದಲ್ಲಿ ಈ ನಮ್ಮ ಜಮೀನುಗಳು ಬರ್ತವೆ. ಹೀಗಾಗಿ ಈ ಗಡಿ ಭಾಗದ ರೈತರಿಗೆ ಭಾರಿ ಸಮಸ್ಯೆ. ಈ ಕಡೆ ಆಂಧ್ರದಿಂದಲೂ ನಮ್ಗೆ ಯಾವುದೇ ಥರದ ಸವಲತ್ತಿಲ್ಲ, ಕರ್ನಾಟಕದಿಂದಲೂ ಯಾವುದೇ ಥರದ ಸವಲತ್ತು ಸಿಗ್ತಾ ಇಲ್ಲ. ಕೇಳಿದರೆ ಆಧಾರ್ ನಂಬರ್ ಸಮಸ್ಯೆ ಅಂತ ಹೇಳ್ತಾರೆ. ಹಾಗಾಗಿ ನಾವು 2 ಕಡೆಯಿಂದಲೂ ಹೆಚ್ಚು ತೊಂದರೆಗೆ ಈಡಾಗ್ತಾ ಇದ್ದೀವಿ. ಅದರಿಂದ ಏನು ಸಂಬಂಧಪಟ್ಟವರು ಯಾರಾದರೂ ಇದಕ್ಕೆ ಅಧಿಕಾರಿಗಳು ನಮಗೆ ಸ್ಪಂದಿಸಿ ಏನಾದರೂ ನಮಗೆ ಒಂದು ಸಹಾಯ ಮಾಡಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಹೌದು, ಜಮೀನು ತೋಟಗಳು ಸದಾ ನೀರಿನಿಂದ ತುಂಬಿರುತ್ತವೆ. ಜಮೀನು ಶಾಶ್ವತವಾಗಿ ಕೆರೆಯಾಗಿ ಮಾರ್ಪಡಲಿದೆ ಎಂದು ದುಃಖದಿಂದ ಇಲ್ಲಿನ ರೈತರು ಆತಂಕವನ್ನ ಅಮೋಘ್ ಟಿವಿಯ ಮುಂದೆ ವ್ಯಕ್ತಪಡಿಸಿದ್ದಾರೆ. ಶ್ರೀನಾಥ್ ಪಿಜಿ, ಅಮೋಘ್ ಟಿವಿ, ಪಾವಗಡ. ಇಂದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಮಾಳಿ ಮಾಲಗಾರ ಸಮಾವೇಶ ನಡೆಯಲಿದ್ದು, ಸಿಎಂ ಬಸವರಾಜ ಬೊಮ್ಮಾಯಿ ಸಮಾವೇಶವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು 33 ವರ್ಷದ ಬಳಿಕ ರಾಜ್ಯಮಟ್ಟದ ಮಾಳಿ ಮಾಲಗಾರ 2ನೇ ಸಮಾವೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಮುಗಳಖೋಡದಲ್ಲಿ ಮಾಳಿ ಮಾಲಗಾರ ಸಮಾಜ ಮೆರವಣಿಗೆ ಮಾಡುತ್ತಿದ್ದಾರೆ. ಬಿಎನ್ಕೆ ಶಾಲಾ ಆವರಣದಲ್ಲಿ ಸಮಾವೇಶ ಆಯೋಜಿಸಲಾಗಿದ್ದು, ಸಿಎಂಗೆ ಸಾಥ್ ನೀಡಲಿರುವ ಸಚಿವ ಹಾಗೂ ಶಾಸಕರುಗಳು ಸಾಥ್ ನೀಡಲಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳನ್ನು 1930ರ ಹಿಂದಿನ ಕಾಲಾವಧಿಯಲ್ಲಿ ಸಮಾಜದಲ್ಲಿ ಅಳವಡಿಸಿ ಸಮಾಜಕ್ಕೆ ಮುನ್ನುಡಿ ಬರೆದವರು ಪೂಜ್ಯ ಹಾನಗಲ್ಲು ಶ್ರೀ ಕುಮಾರ ಶಿವಯೋಗಿ ಎಂದು ಕೃತಿ ರೂಪದಲ್ಲಿ ಸಮಾಧಾನ ಮಠದ ಮೌನ ತಪಸ್ವಿ ಶ್ರೀ ಜಡೆ ಶಾಂತಲಿಂಗೇಶ್ವರ ಸ್ವಾಮೀಜಿಗಳು ನೆಲಮಂಗದಲ್ಲಿ ತಿಳಿಸಿದರು. ತಾಲೂಕಿನ ಕೆರೆ ಕತ್ತಿಗನೂರು ಬಳಿಯ ಸಮಾಧಾನ ಮಠದ ಆವರಣದಲ್ಲಿ ಶ್ರೀ ಗುರುದೈವ ಸೇವಾ ಸಂಸ್ಥೆ ನಿರ್ಮಾಣದ ಹಾನಗಲ್ ಶ್ರೀ ಕುಮಾರ ಶಿವಯೋಗಿಗಳ ಜೀವನ ಚರಿತ್ರೆ ಆಧಾರಿತ ವಿರಾಟಪುರದ ವೀರಾಗಿ ಚಲನಚಿತ್ರದ ರಥವನ್ನ ಸ್ವಾಗತಿಸಿ ಚಲನಚಿತ್ರದ ಪೂರ್ವ ತಯಾರಿ ದೃಶ್ಯ ಕಾವ್ಯವನ್ನ ವೀಕ್ಷಿಸಿ ಮಾಹಿತಿ ನೀಡಿದರು. ಚಲನಚಿತ್ರ ಜನವರಿ 13ರಂದು ಬಿಡುಗಡೆಯಾಗಲಿದೆ. ರಾಜ್ಯಾದ್ಯಂತ 6 ರಥಗಳನ್ನ ಮಾಡಿ ಸುಮಾರು 7,000 ಕಿಲೋಮೀಟರ್ ರಥಗಳು ಸಂಚರಿಸಿ ಜನರಲ್ಲಿ ಸಮಾಜದ ಭಕ್ತಿ ಭಾವ ಮೂಡಿಸಲು ಈ ಚಲನಚಿತ್ರ ಉತ್ತಮ ಮಾಧ್ಯಮವಾಗಿ ಕೆಲಸ ಮಾಡಲಿದೆ. 1862ರಲ್ಲಿ ಜನಿಸಿದ ಶಿವಯೋಗಿಗಳು 1930ರಲ್ಲಿ ಲಿಂಗೈಕ್ಯರಾದರು.
ಚಿತ್ರದ ನಿರ್ದೇಶಕ ಬಿಎಸ್ ಲಿಂಗದೇವರು ಮಾತನಾಡಿ, ಮೌನ ತಪಸ್ವಿಗಳು ನೀಲಕಂಠ ಚಲನಚಿತ್ರ ವೀಕ್ಷಿಸಿದ ನಂತರ ಈ ಭಕ್ತಿ ಅವತರಣಿಕೆ ಮಾಡಬೇಕೆಂದು ಇಚ್ಛಿಸಿದರು. ಮಾತಾಡಕ್ಕೆ ಹೋಗ್ತಾ ಇರಲಿಲ್ಲ. ಆಗ ಅವರು ಕರೆದು ಹೇಳಿದ್ರು, ನೀನು ದಡ್ಡ, ನೀನು ಹೋಗಿ ಚಿಕ್ಕನಾಯಕನಹಳ್ಳಿ ಭಾಷೆಯಲ್ಲೇ ಮಾತಾಡು, ನಿನಗೇನು ಬರುತ್ತೋ ಅದು ಮಾತಾಡು. ಸೊ ಅದು ಬೇಕಾದವ್ರು ತಿಳ್ಕೊತಾರೆ. ನೀನು ಭಾಷೆ ಬರಲ್ಲ ಅಂತ ಹೇಳಿ ನೀನು ಹಂಚಿಕೊಂಡು ಕೂರಬಾರ್ದು ಅಂತ ಹೇಳಿ. ಸೊ ಹೀಗಾಗಿ ನಿನ್ನ ನನ್ನಲ್ಲಿರೋ ಒಂದು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ತೆಗೆದ್ರು. ಹಾಗೆ ನನ್ನ ನೆಲದ ಕತೆ ಏನಿರುತ್ತಲ್ವ, ಅದು ಯಾವಾಗಲೂ ಅದು ಪ್ರಪಂಚದಕ್ಕೂ ಒಪ್ಪುತ್ತದೆ. ಸೊ ನಿಮಗೆ ಈಗಲೇ ನಾವು ಇಷ್ಟೆಲ್ಲ ಸೌಕರ್ಯಗಳಿದ್ದು ಏನೂ ಸಾಧನೆ ಮಾಡದೇ ಇರೋಂಥ, ಏನೂ ಉಪಯೋಗ ಇಲ್ಲದೆ ಇರೋಂಥ ಮನುಷ್ಯರು ನಾವು ಇದ್ದೀವಿ. ಆದರೆ ಆಗ ಯಾವ ಸೌಕರ್ಯಗಳು ಇಲ್ಲದೇ ಇದ್ದಾಗ ನಿಮಗೆ ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ. ಶಿಕ್ಷಣ ಇವತ್ತು ನಾವೆಲ್ಲ ಏನು ನಾಲ್ಕು ಅಕ್ಷರ ಕಲ್ತಿದ್ದೀವಿ ಅಂದರೆ ಅದು ಕಾರಣ ಹಾನಗಲ್ ಕುಮಾರಸ್ವಾಮಿಗಳು. ಇವತ್ತು ಅನೇಕ ವಿದ್ಯಾಸಂಸ್ಥೆಗಳು ಏನಿದ್ದಾವೆ ಇವತ್ತು ಉತ್ತರ ಕರ್ನಾಟಕದಲ್ಲಿ, ಅದೆಲ್ಲದಕ್ಕೂ ಮೂಲ ಕಾರಣ ಕುಮಾರಸ್ವಾಮಿಗಳಿದ್ದಾರೆ. ಇನ್ನೂ ನಿಮ್ಗೆ ದೊಡ್ಡ ಕೊಡುಗೆ ಅಂದರೆ ಸಂಗೀತ ಕ್ಷೇತ್ರಕ್ಕೆ. ಅಂದರೆ ಒಂದು ಸಮಾಜ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆ ಆದರೆ ಸಮಾಜನೂ ಶ್ರೀಮಂತಿಕೆ ಅಂತ. ನಿಮ್ಮ ಹಣ ಟೇಬಲ್ ದುಡ್ಡಿದೆ ಅನ್ನೋದಲ್ಲ, ಸಾಂಸ್ಕೃತಿಕ ಶ್ರೀಮಂತಿಕೆ ಇರಬೇಕು, ಆ ಸಮಾಜ ಶ್ರೀಮಂತ ಸಮಾಜ ಅಂತ. ಸೊ ಆ ನಿಟ್ಟಿನಲ್ಲಿ ಹಾನಗಲ್ ಕುಮಾರಸ್ವಾಮಿಗಳು ಕೊಡುಗೆ ಏನು, ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರಿ ಗವಾಯಿಗಳು ಸಂಗೀತ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಟ್ಟರು. ಇನ್ನೂ ಮುಂದಕ್ಕೆ ಹೋದರೆ ವಚನ ಸಾಹಿತ್ಯ, ಇವತ್ತು ನಮಗೇನಾದ್ರು ವಚನ ಸಾಹಿತ್ಯ ಇದೆ ನಮ್ಮ ಕೈಲಿ ನಾವು ಓದ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಇವರೇನೆ. ಫಾಗು ಒಳಕಟ್ಟಿ ಅವರಿಗೆ ಅವರು ಬೆಂಬಲವಾಗಿ ನಿಂತ್ಕೊಂಡು ತಾಡೋಲೆಗಳನ್ನು ಸಂಗ್ರಹ ಮಾಡೋದು, ತಾಡೋಲೆಗಳನ್ನೆಲ್ಲ ಮನೆಗಳಲ್ಲಿ ಗೂಡಿನಲ್ಲಿ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಬೆಂಗಳೂರಿನ ಸರ್ಪಭೂಷಣ ಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಹಿರೇಮಠ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು, ಮೂಡಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿಗಳು, ಖಾನಿ ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿಗಳು ಚಲನಚಿತ್ರದ ಬಗ್ಗೆ ಭಕ್ತರಿಗೆ ವಿವರಿಸಿದರು. ಅಂಥದ್ದು ಪೂಜೆ ಮಾಡೋದು ಏನು ಅಂತೇಳಿ ತಗೊಂಬಂದು ಅವ್ರಿಗೆ ಕನ್ವಿನ್ಸ್ ಮಾಡಿ ತಗೊಂಬರೋದೇ ದೊಡ್ಡ ಕೆಲಸ. ಅಂಥದ್ದನ್ನೆಲ್ಲ ತಂದು ಇವತ್ತು ನಮಗೇನಾದ್ರು ವಚನ ಸಾಹಿತ್ಯ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಹಾನಗಲ್ ಕುಮಾರಸ್ವಾಮಿಗಳು. ಹೀಗೆ ನಿಮಗೆ ಒಂದು ಇದು ಅಂತಲ್ಲ, ಕಾಸರವಳ್ಳಿಯವರು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು. ಗಾಂಧಿ ಕಂಡಂಥ ಏನು ಆಶಯಗಳಿದ್ವು ಅದು ಗಾಂಧಿ ಭಾರತಕ್ಕೆ ಬರೋದಕ್ಕೆ ಮುಂಚೆನೇ ಅದನ್ನೆಲ್ಲ ಸಾಧ್ಯವಾಗಿಸಿದ್ದವರು ಅಂತ. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ನಾವು ಇಷ್ಟುವರೆಗೂ ತಿಳ್ಕೊಂಡಿರಲಿವಲ್ಲ, ಅದು ನಿಜವಾಗ್ಲೂ ನೋವಿನ ಸಂಗತಿ. ಬಟ್ ಈಗಲಾದರೂ ಹೇಳ್ತಿದ್ದೀವಲ್ಲ ಅನ್ನೋದು ಒಂದು ಸಂತೋಷದ ಸಂಗತಿ. ಆ ಹೇಳ್ತಾ ಇರೋದಕ್ಕೆ ಮೂಲ ಕಾರಣ ಅಜ್ಜಾವರು. ಅಜ್ಜಾವರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ರೂ ಸಾಲದದು. ಈ ವೇಳೆಯಲ್ಲಿ ಮಠಕ್ಕೆ ಆಗಮಿಸಿದ ರಥಕ್ಕೆ ಜಾನಪದ ಕಲಾತಂಡಗಳ ವೀರಗಾಸೆ ಕುಣಿತ, ಪೂರ್ಣ ಕುಂಭ ಕಳಶ ಸ್ವಾಗತ, ಆರತಿ ಬೆಳಗುವಿಕೆಯನ್ನ ಸಮಾಧಾನ ಮಠದ ನೂರಾರು ಭಕ್ತಾದಿಗಳು ನಡೆಸಿಕೊಟ್ಟರು. ಕಂಬಾಳುವಿನ ಶ್ರೀ ಮೇಳನಗವಿ ಮಠದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಪಾದಯಾತ್ರಿಗಳು, ಭಕ್ತರು, ಡಾಕ್ಟರ್ ಗುರುಬಸವ, ಸ್ಥಳೀಯರಾದ ದೊಡ್ಡೇರಿ ಶಿವಾನಂದಮೂರ್ತಿ ಇನ್ನಿತರರು ಹಲವರು ಭಾಗವಹಿಸಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಗೌರಿಬಿದನೂರು ತಾಲೂಕಿನ ಹುಸೂರು ಹೋಬಳಿ ಕೇಂದ್ರದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಮಾನಸ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಡಾಕ್ಟರ್ ಎಚ್ಎಸ್ ಶಶಿಧರ್ ಅವರು ಗುರುವಂದನೆ ಆರೋಗ್ಯ ಶಿಬಿರ ಉಚಿತ ಸಂಚಾರಿ ಕ್ಲಿನಿಕ್ ವಾಹನಕ್ಕೆ ಚಾಲನೆ ನೀಡುವ ಮೂಲಕ ವಿನೂತನವಾಗಿ ಆಚರಿಸಿದರು. ರಾಜ್ಯ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷ ಎನ್ಎಂ ರವಿನಾರಾಯಣ ರೆಡ್ಡಿ ಮಾತನಾಡಿ, ತಾಲೂಕಿನಲ್ಲಿ ಕಳೆದ ಮೂರು ದಶಕಗಳಿಂದ ಡಾಕ್ಟರ್ ಶಶಿಧರ್ ನಿಸ್ವಾರ್ಥವಾಗಿ ವೈದ್ಯಕೀಯ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಆರೋಗ್ಯ ಶಿಬಿರದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ಇಂತಹವರು ಬಿಜೆಪಿ ಆಕಾಂಕ್ಷಿಯಾಗಿರುವುದು ಆಶಾದಾಯಕ ಬೆಳವಣಿಗೆ, ಹಾಗಾಗಿ ಇವರನ್ನ ಬೆಂಬಲಿಸಬೇಕು ಎಂದು ತಿಳಿಸಿದರು. ಇದು ಸ್ವಚ್ಛವಾದ ಸಮಾಜ ಸೇವೆಯನ್ನು ನಮ್ಮ ಡಾಕ್ಟರ್ ಶಶಿಧರ್ ಅವರು ಮಾಡ್ತಿದ್ದಾರೆ. ಈ ಉಚಿತ ಮೊಬೈಲ್ ಕ್ಲಿನಿಕ್ ಉಚಿತ ಹಳ್ಳಿ ಹಳ್ಳಿಗೂ ಹೋಗಿ ಉಚಿತವಾಗಿ ಡಾಕ್ಟರ್ಗಳು ಅವರೆಲ್ಲ ಪರೀಕ್ಷೆ ಮಾಡ್ತಾರೆ. ಎಲ್ಲ ವೈದ್ಯಕೀಯ ನೆರವನ್ನು ಗ್ರಾಮಗಳಿಗೆ ನೇರವಾಗಿ
ಇನ್ನು ಬಿಜೆಪಿ ಮುಖಂಡ ಎಚ್ ಎಸ್ ಶಶಿಧರ್ ಮಾತನಾಡಿ, ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನೆ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜನ ಮೆಚ್ಚಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ, ಆ ಜನ್ಮದಿನ ಆಚರಣೆ ಅಂಗವಾಗಿ ಈಗಾಗಲೇ ಗುರುವಂದನ ಕಾರ್ಯಕ್ರಮ ಮುಗಿಸ್ಕೊಂಡಿದ್ದೀವಿ. ಈ ಜನ್ಮದಿನಾಚರಣೆ ಒಂದು ಅಂಗವಾಗಿ ಇವತ್ತು ಇಡೀ ನಮ್ಮ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಬಂದು ಈ ಒಂದು ನಮ್ಮ ಹೊಸೂರಿನ ಒಂದು ಸಡಗರ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಮಾನಸ ಆಸ್ಪತ್ರೆ ವತಿಯಿಂದ ನಾವೇನೋ ಒಂದು ಉಚಿತ ಮೊಬೈಲ್ ಕ್ಲಿನಿಕ್ನ ಓಪನ್ ಮಾಡಿದ್ದೀವಿ, ಸಂಚಾರಿ ಚಿಕಿತ್ಸಾಲಯ. ಅದನ್ನು ಇವತ್ತು ನಮ್ಮೆಲ್ಲರ ನಾಯಕರಾದ ಎನ್ ಎಂ ರವಿನಾರಾಯಣ ರೆಡ್ಡಿ ಅವರು ಉದ್ಘಾಟನೆ ಮಾಡಿ ಇವತ್ತು ಗೋರಿಬಿದ್ದೂರು ಜನತೆಗೆ ಅರ್ಪಣೆ ಮಾಡಿದ್ದಾರೆ. ತಾಲೂಕಿನ ಗ್ರಾಮೀಣ ಜನತೆ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಸಂಸ್ಥೆಯಿಂದ ಉಚಿತ ಸಂಚಾರಿ ಕ್ಲಿನಿಕ್ ಪ್ರಾರಂಭಿಸಲಾಗಿದೆ. ಇದರಲ್ಲಿ ಒಬ್ಬ ವೈದ್ಯ ಹಾಗೂ ಸಿಬ್ಬಂದಿ ಇದ್ದು ತುರ್ತು ಚಿಕಿತ್ಸೆಗೆ ಅಗತ್ಯವಾದ ಎಲ್ಲ ಸಲಕರಣೆಗಳು ಈ ವಾಹನದಲ್ಲಿ ಅಳವಡಿಸಲಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಹೊಸೂರು ಹೋಬಳಿಯ ವಿವಿಧ ಪಕ್ಷಗಳ ಮುಖಂಡರು ಎನ್ಎಂ ರವಿನಾರೆಡ್ಡಿ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ನು ಕಾರ್ಯಕ್ರಮದಲ್ಲಿ ರಂಗನಾಥ್, ಬಿಜೆಪಿ ಮುಖಂಡರಾದ ಮಾರ್ಕೆಟ್ ಮೋಹನ್, ಜಯಣ್ಣ, ಡಿಜೆ ಚಂದ್ರಮೋಹನ್, ಮದನ್, ಸೋಮು, ನವೀನ್ ಶರ್ಮಾ ಪಕ್ಷದ ಕಾರ್ಯಕರ್ತರು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಜನಾರ್ದನ ರೆಡ್ಡಿ ಹೊಸ ಪಕ್ಷ ಸ್ಥಾಪನೆ ವಿಚಾರ, ರೆಡ್ಡಿ ಅವರ ಹೊಸ ಪಕ್ಷ ಯಾವ ರೀತಿ ಪರಿಣಾಮ ಬರುತ್ತೆ ನೋಡೋಣ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಧಾರವಾಡದಲ್ಲಿ ಹೇಳಿದ್ದಾರೆ. ಕೆಜೆಪಿಯಂತೆ ಪರಿಣಾಮ ಆಗಬಹುದೆಂದು ಕಾದು ನೋಡೋಣ. ಅದಕ್ಕೆ ನಮ್ಮ ಪಕ್ಷ ಏನು ತೀರ್ಮಾನ ಕೈಗೊಳ್ಳುತ್ತಾರೆ ನೋಡೋಣ. ನಮ್ಮ ಜೊತೆ ರೆಡ್ಡಿ ಮತ್ತು ಯಾರೂ ಮಾತನಾಡಿಲ್ಲ. ಇತ್ತೀಚೆಗೆ ರೆಡ್ಡಿ ವೈಯಕ್ತಿಕ ಸಂಪರ್ಕದಲ್ಲಿ ಇರಲಿಲ್ಲ, ಹೀಗಾಗಿ ಪಕ್ಷ ಸ್ಥಾಪನೆ ಮುನ್ಸೂಚನೆ ನಮಗೆ ಗೊತ್ತೇ ಇಲ್ಲ. ರೆಡ್ಡಿ ಪಕ್ಷಕ್ಕೆ ಬಿಜೆಪಿ ಬಿ ಟೀಮ್ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ನೀಡಲಾರೆ ಎಂದರು. ನೋಡೋಣ ಅದು ಏನು ಯಾವ ರೀತಿ ಇದಾಗ್ತದೆ, ಅದು ಇಂಪ್ಯಾಕ್ಟ್ ಏನಾಗ್ತದೆ ನೋಡೋಣ. ನಮ್ಮ ಪಕ್ಷದ ನಾಯಕರ ಜೊತೆ ನಾವು ಮಾತಾಡ್ತೇವೆ ಅದ್ರ ಬಗ್ಗೆ. ಈ ಹಿಂದೆ ಯಡಿಯೂರಪ್ಪ ಅವರು ಮಾಡಿದಾಗ ಬಿಜೆಪಿ ದೊಡ್ಡ ಕೆಜೆಪಿ ಮಾಡಿ, ಅದಕ್ಕೆ ಇದ್ರ ಬಗ್ಗೆ ಏನದೆ ತಕ್ಷಣವೇ ನಾನು ಇದ್ರ ಬಗ್ಗೆ ಏನೂ ಹೇಳೋದಿಲ್ಲ. ಅದರದ್ದು ಕಾನ್ಸಿಕ್ವೆನ್ಸ್ ಏನಾಗ್ತದೆ ಅಂತ ತಿಳ್ಕೊಂಡು ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ಅದಕ್ಕೆ ನಮ್ಮ ಪಕ್ಷದವ್ರು ಏನು ನಿರ್ಧಾರ ಕೈಕೊಂಡು ಅದ್ರ ಪ್ರಕಾರ ನಡ್ಕೊಳ್ಳಿ. ನಿಮ್ಮ ಹಿರಿಯರ ಜೊತೆ ಏನಾದರೂ ಚರ್ಚೆ ಮಾಡಿ? ಇಲ್ಲಿ ನನ್ನ ಜೊತೆ ಅಂತೂ ಯಾರು ಮಾತಾಡಿಲ್ಲ, ಮಾತಾಡಿಲ್ಲ. ಇಲ್ಲ, ನನಗೆ ಇತ್ತೀಚೆಗೆ ವೈಯಕ್ತಿಕ ಕಾಂಟ್ಯಾಕ್ಟ್ ಬಂದಿಲ್ಲ, ಹೀಗಾಗಿ ಅವ್ರ ಮನಸ್ಸಲ್ಲಿ ಏನಿದೆ ಅದೇ ನನಗೆ ಗೊತ್ತಿಲ್ಲ. ಮಾತಾಡಿದ್ದೆ ಅದಕ್ಕೆ ನೋಡೋಣ, ಘೋಷಣೆ ಆಗೈತಲ್ಲ. ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನೋ ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಡಿಸೆಂಬರ್ 31 ಮತ್ತು 2023 ಜನವರಿ 1ರಂದು ಪ್ರತಿಷ್ಠಿತ ವನ್ಯಜೀವಿ ತಾಣ ಬಂಡೀಪುರದಲ್ಲಿ ವಾಸ್ತವ್ಯಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಇನ್ನು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು ಪ್ರವಾಸಿಗರ ನೆಚ್ಚಿನ ತಾಣವಾಗಿದ್ದು ದೇಶ ವಿದೇಶಗಳಿಂದ ಹಲವಾರು ಮಂದಿ ಆಗಮಿಸುವ ಹಿನ್ನೆಲೆಯಲ್ಲಿ 2 ದಿವಸಗಳ ಕಾಲ ವಾಸ್ತವ್ಯಕ್ಕೆ ಅವಕಾಶ ನಿರಾಕರಿಸಲಾಗಿದೆ. ಪ್ರತಿಷ್ಠಿತ ಹುಲಿ ಸಂರಕ್ಷಿತ ತಾಣ ಬಂಡೀಪುರದಲ್ಲಿ ಈ ವರ್ಷವೂ ಸಹ ಹೊಸ ವರ್ಷಾಚರಣೆಗೆ ಬ್ರೇಕ್ ಬಿದ್ದಿದೆ. ಕೊರೋನಾ ಹಿನ್ನೆಲೆ ಮೋಜು ಮಸ್ತಿಗೆ ಕಡಿವಾಣ ಹಾಕಲಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹೊಸ ವರ್ಷಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಗುತ್ತಿತ್ತು. ಆದರೆ ಕಳೆದ ಬಾರಿಯಂತೆ ಈ ಬಾರಿಯೂ ಬ್ರೇಕ್ ಬಿದ್ದಿದೆ. ಪ್ರತಿ ವರ್ಷದ ಕೊನೆ ದಿನ ಇಲ್ಲಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರವಾಸಿಗರ ಆಗಮನ ಇರುತ್ತದೆ. ಆದರೆ ದೇಶದಲ್ಲಿ ಕೊರೋನಾ ಭೀತಿ ಹಿನ್ನೆಲೆ ಅರಣ್ಯ ಇಲಾಖೆಯಿಂದ ನಿರ್ಬಂಧ ವಿಧಿಸಲಾಗಿದೆ. ಹೊಸ ವರುಷದ ದಿನ ಒಂದು ವಾರ ಮುಂಚೆಯೇ ಕಾಟೇಜ್, ಡಾರ್ಮೆಟರಿಗಳಲ್ಲಿ ಅಬ್ಬರದ ಆಚರಣೆ ಮಾಡಬಾರದು, ಇದರಿಂದಾಗಿ ವನ್ಯ ಪ್ರಾಣಿಗಳಿಗೆ ಧಕ್ಕೆ ಉಂಟಾಗುತ್ತದೆ ಎಂದು ಸಿಎಫ್ ರಮೇಶ್ ಕುಮಾರ್ ಮನವಿ ಮಾಡಿದ್ದು, ಎಂದಿನಂತೆ ಬೆಳಗ್ಗೆ ಮತ್ತು ಸಂಜೆ ಸಫಾರಿ ಇರಲಿದೆ. ಪ್ರವಾಸಿಗರು ವನ್ಯ ಪ್ರಾಣಿಗಳನ್ನು ಕಣ್ತುಂಬಿಕೊಳ್ಳಲು ಯಾವುದೇ ಅಡ್ಡಿ ಇಲ್ಲ ಎಂದು ಸಿಎಫ್ ಡಾಕ್ಟರ್ ರಮೇಶ್ ಅಮೋಕ್ ಟಿವಿಗೆ ಮಾಹಿತಿ ನೀಡಿದ್ದಾರೆ. ಶಿವಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ.
ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಹೆಚ್ಚು ಅವಕಾಶಗಳಿವೆ. ಎಲ್ಲವನ್ನೂ ಸದುಪಯೋಗಪಡಿಸಿಕೊಂಡು ಸಾಧನೆ ಮಾಡಿ ಉನ್ನತ ಸ್ಥಾನ ಪಡೆಯುವಂತೆ ವಿದ್ಯಾರ್ಥಿಗಳಿಗೆ ಡಿಡಿಪಿಎಸ್ಸಿ ನಂಜಯ್ಯ ತುಮಕೂರಿನಲ್ಲಿ ಸಲಹೆ ನೀಡಿದರು. ಅಖಿಲ ಕರ್ನಾಟಕ ಅಗ್ನಿವಂಶ ಕ್ಷತ್ರಿಯ ನೌಕರರ ಸಂಘ ತುಮಕೂರಿನ ಹನುಮಂತಪುರದ ಕೊಲ್ಲಾಪುರದಮ್ಮ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಸರ್ವ ಸದಸ್ಯರ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹಿರಿಯರು ಅನುಭವಿಗಳು ಪ್ರೋತ್ಸಾಹ ನೀಡಬಹುದು, ಮಾರ್ಗದರ್ಶನ ಮಾಡಬಹುದು, ಆದರೆ ನೀವು ಮನಸ್ಸು ಮಾಡಿ ಛಲದಿಂದ ಅಧ್ಯಯನ ಮಾಡಿ ಉತ್ತಮ ಅಂಕ ಪಡೆದು ಉನ್ನತ ಸ್ಥಾನ ಪಡೆಯಬೇಕು ಎಂದು ತಿಳಿಸಿದರು. ವಿಶೇಷವಾದಂತ ಸಾಧನೆ ಮಾಡೋದಕ್ಕೆ ಹಲವಾರು ರೀತಿಯಾದಂತ ಅವಕಾಶಗಳಿವೆ. ಯಶಸ್ಸಿನ ಮೆಟ್ಟಿಲನ್ನು ಹತ್ತಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಮುಕ್ತವಾದಂತ ಅವಕಾಶ ಇದೆ. ನಾನು ಯಶಸ್ಸಿನಲ್ಲಿ 100ಕ್ಕೆ 100 ಫಲಿತಾಂಶ ಪಡೆದುಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಮುಕ್ತವಾದಂತ ಸ್ವತಂತ್ರ ಅವಕಾಶ. ಅದೇ ರೀತಿಯಲ್ಲಿ ಪಿಯುಸಿನಲ್ಲಿ ಅಲ್ಲೂ ಕೂಡ ಮುಕ್ತವಾದಂತ ಸ್ವತಂತ್ರ. ಈಗಾಗಲೇ ನಮ್ಮಲ್ಲಿ 2 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ವೈದ್ಯಕೀಯ ಪ್ರವೇಶಕ್ಕೆ 2 ಅಭ್ಯರ್ಥಿಗಳು ಆಯ್ಕೆಯಾಗುವಂತ ಅಂದ್ರೆ ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿರತಕ್ಕಂಥದ್ದು. ಇವೆಲ್ಲ ನಮಗೆ ಮುಕ್ತವಾದಂತಹ ಅವಕಾಶಗಳಿದೆ ಅನ್ನೋದನ್ನ ನಾವು ಬಳಸ್ಕೋಬೇಕಾಗ್ತದೆ, ಅದನ್ನ ಮೆಟ್ಟಿಲನ್ನು ಹತ್ತಬೇಕಾಗ್ತದೆ. ಯಾರು ಕೂಡ ನಮ್ಮ ಕೈಯನ್ನ ಹಿಡಿದು ಮೇಲೆತ್ತಲಿಕ್ಕೆ ಆಗೋದೇ ಇಲ್ಲ. ಮೇಲೆತ್ತಲಿಕ್ಕೆ ಸಹಕಾರ ಕೊಡ್ಬೋದು, ಪ್ರೋತ್ಸಾಹ ಕೊಡ್ಬೋದು, ಮಾರ್ಗದರ್ಶನ ಕೊಡ್ಬೋದು, ಪ್ರಚೋದನೆಯನ್ನು ನೀಡಬಹುದು. ಆದರೆ ಹತ್ತಬೇಕು ಅಂದ್ರೆ ಮೆಟ್ಟಿಲನ್ನ ನಾನು ಆ ಹತ್ತುವ ಮುಖಾಂತರ ನನ್ನ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಮನಸ್ಸು ಆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಲ್ಲಿ ಇರ್ಬೋದು ಅಥವಾ ಸಾಧಕರಲ್ಲಿ ಇರ್ಬೋದು ಅಥವಾ ವ್ಯಕ್ತಿಗಳಿಗೆ ಸ್ವಪ್ರೇರಣೆಯಿಂದ ಬರ್ತಕ್ಕಂಥ ಉತ್ಸಾಹ ಆಗಬೇಕಾಗ್ತದೆ. ನಗರಪಾಲಿಕೆ ಉಪಮೇಯರ್ ಟಿಕೆ ನರಸಿಂಹಮೂರ್ತಿ ಮಾತನಾಡಿ, ನೌಕರರ ಸಂಘದ ಕಾರ್ಯ ಶ್ಲಾಘನೀಯ, ಸಂಘದ ಎಲ್ಲ ಸೇವಾ ಕಾರ್ಯಗಳಿಗೆ ತಮ್ಮ ಬೆಂಬಲ ನೀಡುವುದಾಗಿ ಹೇಳಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗರಪಾಲಿಕೆಯಿಂದ ಅನುದಾನ ನೀಡುವ ಅವಕಾಶವಿದ್ದು ಅದರ ಪ್ರಯೋಜನೆ ಪಡೆಯುವಂತೆ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಿಸಲಾಯಿತು. ಎನ್ಟಿಎಸ್ಸಿ ಎನ್ಎಂಎಎಸ್ ತರಬೇತಿ ಸಂಪನ್ಮೂಲ ಶಿಕ್ಷಕರು, ತೆಗಳ ಸಮುದಾಯದ ನಿವೃತ್ತ ನೌಕರರು, ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಂಟಿ ಮುಖ್ಯ ಚುನಾವಣಾಧಿಕಾರಿ ಜ್ಞಾನೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ಶ್ರೀನಿವಾಸ್, ನಗರಪಾಲಿಕೆ ಸದಸ್ಯ ಲಲಿತಾ ರವೀಶ್, ಶಶಿಕಲಾ ಗಂಗ ಹನುಮಯ್ಯ, ಮುಖಂಡರಾದ ಕುಂಬಯ್ಯ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಎದೆಷ್ಟು ಕ್ಷಣದ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.